ಹಲೋ ಫ್ರೆಂಡ್ಸ್ ಸ್ಪರ್ಧಾ ಲೈನ್ಸ್ ಅರ್ಪಿಸುವ ಆಗಸ್ಟ್ ಹತ್ತರ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯ ಮೊದಲ ಆರ್ಟಿಕಲ್ ಆನೆಗಳ ಸಂಖ್ಯೆಯಲ್ಲಿ ಕರ್ನಾಟಕವು ದೇಶದಲ್ಲೇ ಮುಂಚೂಣಿಯಲ್ಲಿದೆ ಅನ್ನುವಂತ ಆರ್ಟಿಕಲ್ ಆಗಿದೆ ಆನೆಗಳ ಸಂಖ್ಯೆ ರಾಜ್ಯವೇ ಪ್ರಥಮ ಅನ್ನುವಂಥದ್ದು ಇತ್ತೀಚೆಗೆ ಆನೆ ಗಣತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅನ್ನುವಂಥದ್ದು ಜರುಗಿದೆ ಇದರ ಪ್ರಕಾರ ಇಡೀ ದೇಶದಲ್ಲೇ ಒಟ್ಟಾರೆ ಆನೆಗಳ ಸಂಖ್ಯೆಯಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದನ್ನ ಕಾಣಬಹುದು ಕರ್ನಾಟಕ ಮುಂಚೂಣಿಯಲ್ಲಿ ಇರೋದ್ರಿಂದಾಗಿ ಸಿ ಕೆಇಎ ನಡೆಸುವಂತ ಎಲ್ಲ ಪರೀಕ್ಷೆಗಳಿಗೆ ನೀವೇನು ಸಿದ್ಧರಾಗ್ತಿದ್ದೀರಾ ಇಂಥ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳು ಬರುವಂತ ಸಂಭವಗಳು ಹೆಚ್ಚಾಗಿರುತ್ತೆ ಅಂದ್ರೆ ಈ ಕೆಳಗಿನ ಯಾವ ರಾಜ್ಯವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆನೆ ಗಣತಿಯ ಪ್ರಕಾರ ಅತಿ ಹೆಚ್ಚು ಆನೆಗಳನ್ನ ಹೊಂದಿದೆ ಅಂತ ಹೇಳಿ ನೇರವಾಗಿ ಕೇಳಬಹುದು ನಮಗೆ ತಿಳಿದಿರಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳನ್ನುವಂಥದ್ದು ಇದೆ ಅಂತ ಹೇಳಿ ಇನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಂತ ಕಳೆಯ ಸೆನ್ಸಸ್ ಅನ್ನ ನೋಡಿದಾಗ ಕಡೆದ ಸೆನ್ಸಸ್ಗಿಂತಲೂ ಕೂಡ ಮುನ್ನೂರ ನಲ್ವತ್ತಾರರಷ್ಟು ಯಲ್ಲಿ ಆನೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಒಟ್ಟಾರೆ ಇವತ್ತು ಆರ್ ಸಾವಿರದ ಮುನ್ನೂರ ತೊಂಬತ್ತೈದರಷ್ಟು ಆನೆಗಳನ್ನ ನಾವು ಕರ್ನಾಟಕದಲ್ಲಿ ಕಾಣ್ಬಹುದಾಗತ್ತೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಏಷ್ಯನ್ ಆನೆಗಳ ಜನಸಂಖ್ಯೆಯನ್ನ ಇವತ್ತು ಕರ್ನಾಟಕದಲ್ಲಿ ಕಾಣ್ತೇವೆ ಅನ್ನುವಂಥದ್ದನ್ನ ಜನಸಂಖ್ಯಾ ಅಂದಾಜುಗಳ ಮಧ್ಯಂತರ ವರದಿ ಅನ್ನುವಂಥದ್ದು ನಮಗೆ ತಿಳಿಸ್ತಾ ಇದೆ ಇನ್ನು ಯಾವುದೇ ಒಂದು ಸ್ಪೀಸಿಸ್ನ ಬಗ್ಗೆ ಅಂದ್ರೆ ಒಂದು ಪ್ರಾಣಿ ಪಕ್ಷಿ ಗಿಡ ಮರದ ಬಗ್ಗೆ ನಾವು ಚರ್ಚೆ ಮಾಡುವಾಗ ಆ ಒಂದು ಸ್ಪೀಸಿಸ್ ಏನಿದೆ ಅದರ ಕನ್ಸರ್ವೇಶನ್ ಸ್ಟೇಟಸ್ ಅಂದ್ರೆ ಸಂರಕ್ಷಣಾ ಒಂದು ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅದನ್ನ ಕೂಡ ನೇರವಾಗಿ ಕೆಪಿಎಸ್ಸಿಯ ಪ್ರಿಲಿಮ್ಸ್ ನಲ್ಲಿ ಅಥವಾ ಇನ್ ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಕೆಪಿ ಎಸ್ಸಿಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಯು ಪಿ ರೂಪದಲ್ಲಿ ಅವುಗಳನ್ನು ರೂಪಿಸೋ ಪ್ರಯತ್ನ ಮಾಡ್ತಿದ್ದಾರೆ ಈ ಹಿಂದೆ ಮತ್ತು ಈಗಲೂ ಕೂಡ ಯು ಪಿ ಪ್ರಿಲಿಮ್ಸ್ ನಲ್ಲಿ ಕೇಳ್ತಾರೆ ಯಾವುದೇ ಒಂದು ಸ್ಪೀಸಿಸ್ ಚರ್ಚೆಯಲ್ಲಿದ್ದಾಗ ಅಂತ ನ ಕುರಿತಂತೆ ಅದರ ಸಂರಕ್ಷಣೆಯ ಸ್ಥಿತಿಗತಿಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ ಅದನ್ನ ನೇರವಾಗಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ನಲ್ಲಿ ಕೇಳ್ತಾ ಇದ್ರು ಅದೇ ರೀತಿಯ ಪ್ರಶ್ನೆಗಳನ್ನ ಅನುಕರಣೆ ರೂಪದಲ್ಲಿ ಈಗ ನಾವು ಕೆಪಿಎಸ್ಸಿಯಲ್ಲೂ ಕೂಡ ಕಾಣ್ಬಹುದು ಹಾಗಾಗಿ ಈಗ ನಾವು ಆನೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದ್ರೆ ಆನೆಗಳ ಒಂದು ಸಂರಕ್ಷಣೆಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗತ್ತೆ ಇನ್ನ ಸಿ ಎಂ ಎಸ್ ಕನ್ಸರ್ವೇಶನ್ ಆಫ್ ಮೈಗ್ರೇಷನ್ ಸ್ಪೀಸಿಸ್ ಅಂತ ಹೇಳಿ ಏನಿದೆ ಸಿ ಎಂ ಎಸ್ ನ ಅಡಿಯಲ್ಲಿ ನೋಡಿದಾಗ ವಲಸೆ ಜಾತಿಗಳ ಸಮಾವೇಶದಲ್ಲಿ ಅನುಬಂಧ ಒಂದರ ಅಡಿಯಲ್ಲಿ ನಾವು ಕಾಣಬಹುದಾಗತ್ತೆ ಇದ್ರ ಒಂದು ಸಂರಕ್ಷಣೆಯನ್ನ ಇನ್ನ ವನ್ಯಜೀವಿ ರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ನ ಅಡಿಯಲ್ಲಿ ಶೆಡ್ಯೂಲ್ ಒನ್ ಅಡಿಯಲ್ಲಿ ಕಾಣ್ಬಹುದಾಗತ್ತೆ ಈ ಆನೆಗಳನ್ನ ಶೆಡ್ಯೂಲ್ ಒನ್ ಅಡಿಯಲ್ಲಿ ಯಾವುದೇ ಒಂದು ಪ್ರಾಣಿಯನ್ನ ಇಟ್ಟಿದ್ದೇವೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಅಂದಾಗ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಶೆಡ್ಯೂಲ್ ಒನ್ ಅಡಿಯಲ್ಲಿ ಯಾವುದೇ ಒಂದು ಸ್ಪೀಸಿಸ್ ಇದೆ ಅಂತ ಅಂದ್ರೆ ಅದಕ್ಕೆ ಅತಿ ಹೆಚ್ಚು ಮಹತ್ವವನ್ನು ನೀಡ್ತಿದ್ದೇವೆ ಆ ಒಂದು ಸ್ಪೀಸಿಸಿನ ಸಂರಕ್ಷಣೆಗೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕಾಗತ್ತೆ ಹಾಗೇನೆ ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಐ ಯು ನ ರೆಡ್ ಲಿಸ್ಟ್ ನ ಅಡಿಯಲ್ಲಿ ಕೆಂಪು ಪಟ್ಟಿಯ ಅಡಿಯಲ್ಲಿ ಅಪಾಯದಲ್ಲಿರ್ತಕ್ಕಂಥ ಜಾತಿಗಳ ಸೇರಿಗೆ ಇದು ಗುಂಪಿಗೆ ಇದು ಸೇರುತ್ತೆ ಅದರಲ್ಲಿ ಕೂಡ ಇಲ್ಲಿ ನಾವು ಮಾತನಾಡ್ತಿರ್ತಕ್ಕಂಥದ್ದು ಏಷ್ಯನ್ ಎಲಿಫೆಂಟ್ಸ್ಗಳ ಬಗ್ಗೆ ಏಷ್ಯನ್ ಆನೆಗಳ ಜನಸಂಖ್ಯೆಯ ಕುರಿತಂತೆ ಮಾತನಾಡ್ತಿದ್ದೇವೆ ಈ ಏಷ್ಯನ್ ಎಲಿಫೆಂಟಿನ ಒಂದು ಸ್ಥಿತಿಗತಿ ಹೇಗಿದೆ ಅಂತ ಅಂದ್ರೆ ಏಷ್ಯನ್ ಎಲಿಫೆಂಟ್ ಅನ್ನುವಂಥದ್ದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ಇನ್ನು ಆಫ್ರಿಕನ್ ಅರಣ್ಯ ಆನೆ ಅನ್ನುವಂಥದ್ದು ತೀವ್ರವಾಗಿ ಅಳಿವಿನ ಅಂಚಿನಲ್ಲಿದೆ ಆಫ್ರಿಕನ್ ಸವನ್ನ ಆನೆ ಅನ್ನುವಂಥದ್ದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಆನೆ ಆಗುತ್ತೆ ಇದರಲ್ಲಿ ಆಫ್ರಿಕನ್ ಅರಣ್ಯ ಆನೆ ಇದು ಮಾತ್ರವೇ ಕ್ರಿಟಿಕಲಿ ಎಂಡೇಂಜರ್ಡ್ ಬಟ್ ಏಷ್ಯನ್ ಎಲಿಫೆಂಟ್ ಅಂಡ್ ಆಫ್ರಿಕನ್ ಸವನ್ನ ಎಲಿಫೆಂಟ್ ಇವು ಎಂಡೇಂಜರ್ಡ್ ಅನ್ನುವಂಥ ಸ್ಥಾನವನ್ನ ಪಡ್ಕೊಂಡಿವೆ ಅನ್ನುವಂಥದ್ದು ಕೂಡ ಗೊತ್ತಿರ್ಬೇಕಾಗತ್ತೆ ಇನ್ನು ಇಪ್ಪತ್ಮೂರು ಅರಣ್ಯ ವಿಭಾಗಗಳಲ್ಲಿ ಗಣ ಈ ಒಂದು ಆನೆ ಗಣತಿಯನ್ನ ಕೈಗೊಂಡಿರ್ತಕ್ಕಂಥದ್ದು ಸರಾಸರಿ ಆನೆ ಸಾಂದ್ರತೆ ಎಷ್ಟು ಅಂತ ಅಂದ್ರೆ ಅಂದ್ರೆ ಎಲಿಫೆಂಟ್ ಡೆನ್ಸಿಟಿಯನ್ನ ಜೀರೋ ಪಾಯಿಂಟ್ ತ್ರೀ ಫೋರ್ ಅಂತ ಹೇಳಿ ಕರಿಬಹುದು ಆದ್ರೆ ನೂರ ಹದಿನಾರು ಆನೆಗಳನ್ನ ಹೊಂದಿರ್ತಕ್ಕಂಥ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಲ್ಲಿನ ಒಂದು ಎಲಿಫೆಂಟ್ ಡೆನ್ಸಿಟಿ ಎಷ್ಟಿದೆ ಸ್ಕ್ವಯರ್ ಕಿಲೋಮೀಟರ್ಸ್ ಗಳಿಗೆ ಅಂತ ನೋಡಿದ್ರೆ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ನಷ್ಟು ಇದೆ ಅಂದ್ರೆ ಅತಿ ಹೆಚ್ಚು ಡೆನ್ಸಿಟಿಯನ್ನ ನಾವು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಬಹುದಾಗಿದೆ ನಂತರದಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಅಷ್ಟು ಡೆನ್ಸಿಟಿ ಇರ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ವರ್ಷಗಳಿಗೆ ಕಂಪೇರ್ ಮಾಡಿದಾಗ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಆನೆಗಳ ಸಂಖ್ಯೆಯನ್ನ ಕರ್ನಾಟಕ ಹೊಂದಿತ್ತು ಅಂತ ಗಮನ ಹರಿಸ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಹತ್ತರ ಸಾಲಿನಲ್ಲಿ ಐದ್ ಸಾವಿರದ ಎರಡ್ ಸಾವಿರದ ಹನ್ನೆರಡರಲ್ಲಿ ಆರ್ ಸಾವಿರದ ಸಾವಿರದ ಎಪ್ಪತ್ತೆರಡು ಎರಡ್ ಹದಿನೇಳರಲ್ಲಿ ಆರ್ ಸಾವಿರದ ಒಂಬತ್ತು ಆನೆಗಳನ್ನ ಕರ್ನಾಟಕ ರಾಜ್ಯವು ಹೊಂದಿತ್ತು ಇದೀಗ ಮುನ್ನೂರ ನಲ್ವತ್ತ ಆರು ಆನೆಗಳ ಸಂಖ್ಯೆಯನ್ನ ಹೆಚ್ಚುಗೊಳಿಸಿಕೊಳ್ಳುವ ಮುಖಾಂತರವಾಗಿ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳನ್ನ ಈ ಒಂದು ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯನ್ನು ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಇನ್ನು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಪ್ರತಿ ವರ್ಷವೂ ಕೂಡ ಆಗಸ್ಟ್ ಹನ್ನೆರಡನೇ ತಾರೀಕನ್ನ ಜಾಗತಿಕವಾಗಿ ಅಂದ್ರೆ ಇಡೀ ವಿಶ್ವದಲ್ಲಿಯೇ ಪ್ರತಿ ವರ್ಷ ಕೂಡ ವಿಶ್ವ ಆನೆ ದಿನವನ್ನಾಗಿ ಆಚರಿಸ್ತೇವೆ ಯಾಕೆ ಅಂತ ಅಂದ್ರೆ ಈ ಆನೆಗಳ ಸಂರಕ್ಷಣೆಯನ್ನ ಅದರ ಕುರಿತಾದಂತಹ ಒಂದು ಅರಿವನ್ನ ಮೂಡಿಸುವಂತದ್ದು ಈ ದಿನದ ಮಹತ್ವ ಆಗುತ್ತೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಭಾರತದಲ್ಲಿರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ ಪ್ರೊಫೆಸರ್ ಆರ್ ಸುಕುಮಾರ್ ಅವರ ತಾಂತ್ರಿಕ ಬೆಂಬಲದೊಂದಿಗೆ ರಾಜ್ಯ ಅರಣ್ಯ ಇಲಾಖೆ ಅನ್ನುವಂಥದ್ದು ಆನೆಗಳ ಜನಸಂಖ್ಯೆಯ ಒಂದು ಅಂದಾಜು ಕಾರ್ಯವನ್ನ ನಡೆಸಿದೆ ಗಣತಿ ಕಾರ್ಯದಲ್ಲಿ ರಾಜ್ಯದ ಮೂವತ್ತೆರಡು ಅರಣ್ಯ ವಿಭಾಗಗಳಿಂದ ಮೂರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಕೂಡ ಇಲ್ಲಿ ಪಾಲ್ಗೊಂಡಿದ್ರು ಇದರ ಈ ಒಂದು ವರದಿಯನ್ನೇ ನಾವಿವತ್ತು ಚರ್ಚೆ ಮಾಡಿರ್ತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಗಜ ಉತ್ಸವವನ್ನ ಕೂಡ ಕಾಣಬಹುದು ಯಾಕೆ ಸಂಭ್ರಮ ಅಂತ ಅಂದ್ರೆ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಸಾಲಿನಲ್ಲಿ ಪ್ರಾರಂಭ ಆಗಿತ್ತು ಇದೀಗ ಆಗ ಪ್ರಾರಂಭ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಎಲಿಫೆಂಟ್ಗೆ ಮೂವತ್ತು ವರ್ಷಗಳು ತುಂಬಿರ್ತಕ್ಕಂಥ ಸಂಭ್ರಮ ಇದೆ ಭಾರತ ಸರ್ಕಾರವು ಆನೆ ಯೋಜನೆಯ ಮೂವತ್ತನೇ ವಾರ್ಷಿಕೋತ್ಸವವನ್ನ ಗಜ ಉತ್ಸವ ಅನ್ನುವಂಥ ಹೆಸರಿನೊಂದಿಗೆ ಆಚರಿಸ್ತಾ ಇದೆ ಈ ಎರಡು ದಿನಗಳ ಇವೆಂಟ್ ಅನ್ನುವಂಥದ್ದು ಆನೆಗಳ ಸಂರಕ್ಷಣೆಯನ್ನ ಉತ್ತೇಜಿಸೋದಕ್ಕೆ ಮತ್ತು ಅವುಗಳ ಆವಾಸ ಸ್ಥಾನ ಅಂದ್ರೆ ಹ್ಯಾಬಿಟೇಟ್ ಅನ್ನ ರಕ್ಷಣೆ ಮಾಡೋದಕ್ಕೆ ಮತ್ತು ಆನೆಗಳ ಗಳನ್ನ ರಕ್ಷಿಸೋದಕ್ಕೆ ಮಾನವ ಆನೆಗಳ ಸಂಘರ್ಷವನ್ನ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಅನ್ನ ತಡೆಯೋದಕ್ಕೆ ಈ ಎಲ್ಲ ಗುರಿಯನ್ನ ಇದು ಹೊಂದಿದೆ ಹ್ಯಾಬಿಟ್ಯಾಟ್ ಲಾಸ್ಟ್ ನಿಂದ ಇವತ್ತು ನಾವು ಆನೆಗಳ ಸಂಖ್ಯೆ ಕಡಿಮೆ ಆಗ್ತಿರೋದನ್ನ ಕಾಣ್ತಿದ್ವಿ ಮತ್ತು ಕಾರಿಡಾರ್ಗಳನ್ನ ರಕ್ಷಿಸಬೇಕಾದಂತ ಅವಶ್ಯಕತೆ ಇತ್ತು ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷವನ್ನ ತಡಿಬೇಕಾದಂತ ಅವಶ್ಯಕತೆ ಇತ್ತು ಈ ಎಲ್ಲ ಕಾರ್ಯಗಳನ್ನ ಈ ಆನೆ ಉತ್ಸವ ಅಥವಾ ಗಜ ಉತ್ಸವ ಅನ್ನುವಂಥದ್ದು ಗುರಿಯಾಗಿಸ್ಕೊಂಡು ಎರಡು ದಿನಗಳ ಇವೆಂಟ್ ಅನ್ನ ಇದು ಭಾರತದಲ್ಲಿ ಸೆರೆಯಲ್ಲಿರ್ತಕ್ಕಂಥ ಆನೆಗಳ ಯೋಗಕ್ಷೇಮವನ್ನ ಖಚಿತಪಡಿಸುತ್ತೆ ಕೂಡ ಒಟ್ಟಾರೆ ನಮ್ಗೆ ಏನ್ ತಿಳಬೇಕು ತಿಳಿಬೇಕು ಅಂದ್ರೆ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಏಷ್ಯನ್ ಆನೆಗಳನ್ನ ಹೊಂದಿರತಕ್ಕಂತ ರಾಜ್ಯ ಕರ್ನಾಟಕ ಅನ್ನುವಂಥದ್ದು ಕಳೆದ ಎರಡ್ ಸಾವಿರದ ಹದಿನೇಳರ ಗಣತಿಗೆ ನಾವು ಹೋಲಿಕೆ ಮಾಡಿದಾಗ ಮೂರು ನೂರ ನಲವತ್ತ ಆರು ಆನೆಗಳು ಹೆಚ್ಚಾಗಿವೆ ಅನ್ನುವಂಥದ್ದು ಗೊತ್ತಿರಬೇಕು ಒಟ್ಟಾರೆ ಎಲ್ಲಿ ಅತಿ ಹೆಚ್ಚು ಆನೆಗಳನ್ನ ಕಾಣ್ತೇವೆ ಅಂದಾಗ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಾವಿರದ ನೂರ ಹದಿನಾರು ನಂತರ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಂಟುನೂರ ಮೂವತ್ತೊಂದು ಮಲೆಮಾದೇಶ್ವರ ಬೆಟ್ಟ ವನ್ಯಜೀವಿ ಭಾಗದಲ್ಲಿ ಏಳ್ನೂರ ಆರು ಹೀಗೆ ಆನೆಗಳ ಸಂಖ್ಯೆಯಲ್ಲಿ ಮೊದಲ ಒಂದಷ್ಟು ಸ್ಥಾನಗಳು ಕಡೆಯ ಸ್ಥಾನದಲ್ಲಿರ್ತಕ್ಕಂಥ ವಿಭಾಗಗಳು ಕೂಡ ನಮಗೆ ತಿಳಿದಿರ್ಬೇಕಾಗತ್ತೆ ಇನ್ನು ಗಜ ಉತ್ಸವವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏಪ್ರಿಲ್ ಒಂಬತ್ತರಂದು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉದ್ಘಾಟಿಸಿದ್ರು ಕಾಜಿರಂಗವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅನ್ನುವಂಥದ್ದು ಕೂಡ ನಮಗೆ ನೆನಪಿರ್ಬೇಕು ಆನೆ ಯೋಜನೆಯ ಮಹತ್ವ ಅಂತ ಅಂದ್ರೆ ಹ್ಯಾಬಿಟ್ಯಾಟ್ ಅನ್ನ ಸಂರಕ್ಷಿಸುವಂಥದ್ದು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂಥದ್ದು ಒಂದು ಕೇಂದ್ರ ಪ್ರಾಯೋಜಿತವಾದಂತಹ ಯೋಜನೆಯಾಗಿದೆ ಅಂದ್ರೆ ಕೇಂದ್ರದಿಂದ ಒಂದಿಷ್ಟು ಹಣಕಾಸಿನ ನೆರವು ಬರುತ್ತೆ ರಾಜ್ಯವೂ ಕೂಡ ಹಣಕಾಸನ್ನ ಒದಗಿಸಿ ಇದಕ್ಕೆ ಈ ಒಂದು ಯೋಜನೆಯನ್ನ ನಾವು ಕಾಣ್ಬೋದು ಕೇಂದ್ರ ಪುರಸ್ಕೃತ ಯೋಜನೆ ಅನ್ನುವಂಥದ್ದು ಅಂದಾಜು ಮೂವತ್ ಸಾವಿರದಿಂದ ನಲ್ವತ್ ಸಾವಿರ ಆನೆಗಳ ಜನಸಂಖ್ಯೆಯೊಂದಿಗೆ ಭಾರತ ಅನ್ನುವಂಥದ್ದು ಜಾಗತಿಕ ಕಾಡಾನೆಗಳ ಜನಸಂಖ್ಯೆಯ ಶೇಕಡಾ ಅರವತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ಸಂಖ್ಯೆಯ ಆನೆಗಳನ್ನ ಭಾರತ ಒಂದೇ ರಾಷ್ಟ್ರ ಹೊಂದಿದೆ ಏಷ್ಯನ್ ಎಲಿಫೆಂಟ್ಸ್ಗಳಲ್ಲಿ ಎನ್ನುವಂಥದ್ದು ಗೊತ್ತಿರಬೇಕು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಶೆಡ್ಯೂಲ್ ಒನ್ ನ ಅಡಿಯಲ್ಲಿ ಆನೆಗಳನ್ನ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಅಂತ ಕೂಡ ಪರಿಗಣಿಸಲಾಗ್ತಾ ಇರತಕ್ಕಂಥದ್ದು ಒಟ್ಟಾರೆ ಭಾರತದಲ್ಲಿ ಮೂವತ್ ಮೂರು ಆನೆ ಮೀಸಲು ಪ್ರದೇಶಗಳನ್ನ ಅಂದ್ರೆ ಎಲಿಫೆಂಟ್ ರಿಸರ್ವ್ ಏರಿಯಾಸ್ ಗಳನ್ನ ನಾವು ಕಾಣ್ಬಹುದಾಗತ್ತೆ ಒಟ್ಟಾರೆ ಭಾರತದಲ್ಲಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ಆನೆಗಳಿದೆ ಅಂತ ಹೇಳಿ ಎರಡ್ ಸಾವಿರದ ಹನ್ನೆ ಹದಿನೇಳರ ಗಣತಿ ತಿಳಿಸುವಂಥದ್ದು ಭಾರತದಲ್ಲಿರ್ತಕ್ಕಂಥ ಮೂವತ್ ಮೂರು ಆನೆ ಮೀಸಲುಗಳು ಅನ್ನುವಂಥದ್ದು ಇತ್ತೀಚೆಗೆ ಯಾವೆಲ್ಲ ರಿಸರ್ವ್ಸ್ಗಳು ಸೇರ್ಪಡೆ ಆಗಿವೆ ಈ ಎಲಿಫೆಂಟ್ ರಿಸರ್ವ್ಸ್ಗಳಿಗೆ ಅಂತ ನೋಡಿದಾಗ ಕರ್ನಾಟಕದ ದಾಂಡೇಲಿ ಆನೆ ಮೀಸಲು ಪ್ರದೇಶ ಅನ್ನುವಂಥದ್ದನ್ನ ಇತ್ತೀಚೆಗೆ ಸೇರ್ಪಡೆ ಮಾಡಿರೋದ್ರಿಂದ ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು ನಾಗಾಲ್ಯಾಂಡ್ನ ಸಿಂಗ್ಫಾನ್ ಆನೆ ಮೀಸಲು ಪ್ರದೇಶ ತಮಿಳುನಾಡಿನ ಅಗಸ್ತ್ಯಮಲೈ ಆನೆ ಮೀಸಲು ಪ್ರದೇಶ ಮತ್ತು ತೆರೈ ಆನೆ ಮೀಸಲು ಪ್ರದೇಶ ತೆರೈ ಅಂತ ಹೇಳಿ ಇದು ಉತ್ತರ ಪ್ರದೇಶದಲ್ಲಿ ಭಾರತದಲ್ಲಿ ಆನೆ ಮೀಸಲು ಪ್ರದೇಶದ ಅಡಿಯಲ್ಲಿ ಒಟ್ಟು ಪ್ರದೇಶವು ಹದಿನಾಲ್ಕು ರಾಜ್ಯಗಳಲ್ಲಿ ಎಪ್ಪತ್ತಾರು ಸಾವಿರದ ಐದುನೂರ ಎಂಟು ಸ್ಕ್ವಯರ್ ಕಿಲೋಮೀಟರ್ಸ್ ಗಳಲ್ಲಿ ಹರಡಿದೆ ಅನ್ನುವಂಥದ್ದು ಕೂಡ ನೆನಪಿರ್ಲಿ ಆನೆಗಳಿಗೆ ಸಂಬಂಧಪಟ್ಟಂತೆ ನಾವು ಇಷ್ಟು ಹೊತ್ತು ಚರ್ಚೆ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತರ ಯು ಪಿ ಎಸ್ ಪ್ರಿಲಿಮ್ಸ್ ನಲ್ಲಿ ಭಾರತೀಯ ಆನೆಗಳಿಗೆ ಸಂಬಂಧಪಟ್ಟಂತೆ ಇಂಡಿಯನ್ ಎಲಿಫೆಂಟ್ಸ್ಗೆ ಸಂಬಂಧಿಸಿದಂತೆ ಕೆಲವೊಂದು ವಾಕ್ಯಗಳನ್ನು ನೀಡಿ ಈ ವಾಕ್ಯಗಳಲ್ಲಿ ಸರಿಯಾದ ವಾಕ್ಯಗಳನ್ನು ಗುರುತಿಸಿ ಅಂತ ಹೇಳಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಕೇಳಿದ್ದಾರೆ ಹಾಗಾಗಿ ಈ ಪ್ರಶ್ನೆಗೆ ನೀವೊಂದಷ್ಟು ರಿಸರ್ಚ್ ಅನ್ನ ಮಾಡಿ ಸರಿ ಉತ್ತರವನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಆರ್ಟಿಕಲ್ ವರ್ಷವಿಡೀ ಕರ್ನಾಟಕ ಸುವರ್ಣೋತ್ಸವದ ಆಚರಣೆ ಅನ್ನುವಂಥದ್ದು ಈ ನವೆಂಬರ್ ಒಂದಕ್ಕೆ ಕರ್ನಾಟಕ ಅನ್ನುವಂಥ ನಾಮಕರಣ ಆಗಿ ಕರ್ನಾಟಕಕ್ಕೆ ಈ ರೀತಿಯ ಹೆಸರು ಬಂದು ಐವತ್ತು ವರ್ಷಗಳು ತುಂಬಲಿದೆ ಹಾಗಾಗಿ ಈ ಒಂದು ಇಡೀ ವರ್ಷವೇ ನಾವು ಸುವರ್ಣ ಮಹೋತ್ಸವದ ಆಚರಣೆಯನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಆರ್ಟಿಕಲ್ ನಲ್ಲಿ ಕಾಣಬಹುದಾಗಿದೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೈಸೂರು ಅಂತಿದ್ದಂತ ಒಂದು ರಾಜ್ಯವನ್ನ ಕರ್ನಾಟಕ ಅಂತ ಹೇಳಿ ಮರು ನಾಮಕರಣವನ್ನ ಮಾಡಲಾಯಿತು ಈ ಒಂದು ಮರುನಾಮಕರಣ ಮಾಡಿದಂತ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಧ್ಯೇಯ ವಾಕ್ಯದ ಆಧಾರದ ಮೇಲೆ ರಾಜ್ಯ ಸರ್ಕಾರವು ವರ್ಷ ಪೂರ್ತಿ ಕೆಲವೊಂದು ಆಚರಣೆಗಳನ್ನ ಆಯೋಜಿಸ್ತಾ ಇರ್ತಕ್ಕಂಥದ್ದು ಈ ಆಚರಣೆಯ ಅಂಗವಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿಯ ಮೂವತ್ತು ಅಡಿ ಕಂಚಿನ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಮೂರು ಕೋಟಿ ರೂಪಾಯಿಯ ಒಂದು ಅಂದಾಜು ವೆಚ್ಚದಲ್ಲಿ ಹಾಗೇನೆ ಥೀಮ್ ಪಾರ್ಕ್ ಅನ್ನ ಕೂಡ ಸ್ಥಾಪಿಸೋದಕ್ಕೆ ಸರ್ಕಾರ ನಿರ್ಧರಿಸಿರ್ತಕ್ಕಂಥದ್ದು ಈ ಒಂದು ಹಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಭುವನೇಶ್ವರಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನ ಕೂಡ ಸರ್ಕಾರ ಈ ಬಾರಿ ಕೈಗೆತ್ತಿಕೊಂಡಿದೆ ಇನ್ನ ಕರ್ನಾಟಕ ಏಕೀಕರಣ ಆಂದೋಲನ ಮತ್ತು ದಶಕಗಳ ಪ್ರತಿಭಟನೆಗಳಿಂದ ಮೈಸೂರು ಸಂಸ್ಥಾನದ ಹೊರಗಿರ್ತಕ್ಕಂಥ ಎಲ್ಲ ಕನ್ನಡ ಮಾತನಾಡುವಂತ ಪ್ರದೇಶಗಳನ್ನ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತ ಆರರಂದು ಒಂದು ರಾಜ್ಯವನ್ನಾಗಿ ಏಕೀಕರಿಸಲಾಯಿತು ಮೈಸೂರು ರಾಜ್ಯ ಅನ್ನುವಂಥ ಹೆಸರನ್ನ ನೀಡಲಾಯಿತು ಇಂಥ ಒಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡುವಂತ ಕಾರ್ಯಕ್ರಮದಲ್ಲಿ ಅಂದಿನ ರಾಜ್ಯಪಾಲರಾದಂತ ಮೋಹನ್ ಲಾಲ್ ಸುಖಡಿಯಾ ಮತ್ತು ಮುಖ್ಯಮಂತ್ರಿ ದೇವರಾಜ್ ಅವರು ಭಾಗಿಯಾಗಿದ್ರು ಇದೀಗ ಇಂಥ ಒಂದು ದಿನದ ಸುವರ್ಣ ಮಹೋತ್ಸವವನ್ನ ಆಚರಿಸುವಂತ ಸಮಯ ಬಂದಿದೆ ಇಡೀ ವರ್ಷ ನಾವು ಗೋಲ್ಡನ್ ಜುಬಿಲಿಯ ಸೆಲೆಬ್ರೇಷನ್ಸ್ ಗಳನ್ನ ಮಾಡ್ತೇವೆ ಇದ್ರ ಬಗ್ಗೆ ಅಂತ ಬಜೆಟ್ ನಲ್ಲಿ ಕೂಡ ಈ ಬಾರಿ ಘೋಷಣೆ ಆಗಿರ್ತಕ್ಕಂಥದನ್ನ ಇಲ್ಲಿ ನಾವು ಸ್ಮರಿಸಬಹುದಾಗಿದೆ ಈ ಒಂದು ವರ್ಷದಲ್ಲಿ ಇಡೀ ವರ್ಷ ಕರ್ನಾಟಕದ ಇತಿಹಾಸ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ನಾಡು ನುಡಿಗೆ ಸಂಬಂಧಿಸಿದಂತೆ ಮತ್ತು ಯುವ ಜನತೆಯಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದ ಅರಿವು ಮೂಡಿಸುವಂತಹ ಯೋಜನೆಗಳನ್ನ ಹಮ್ಮಿಕೊಳ್ಳೋದಕ್ಕೆ ಕ್ರಮಗಳನ್ನ ತಗೊಳ್ಳಲಾಗುತ್ತೆ ಇನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಲ್ಲಿಸಿದಂತ ಅನುಪಮ ಸೇವೆಯನ್ನ ಸ್ಮರಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನ ಕೂಡ ಸ್ಥಾಪಿಸೋದಕ್ಕೆ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಖ್ಯಾತ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರಿನಲ್ಲಿ ಸ್ಥಾಪಿಸಿರ್ತಕ್ಕಂಥ ಪ್ರತಿಷ್ಠಾನದ ಮೂಲಕ ಅವರ ಸಾಹಿತ್ಯ ಹಾಗೂ ಅವರ ಪರಿಸರ ಸಂರಕ್ಷಣೆಯ ಚಿಂತನೆಗಳನ್ನ ಯುವ ಜನಾಂಗಕ್ಕೆ ಪರಿಚಯಿಸುವಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದಕ್ಕೆ ಎರಡು ಕೋಟಿ ರೂಪಾಯಿಗಳನ್ನ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಒದಗಿಸೋದಕ್ಕೆ ಕ್ರಮ ಜರುಗಿಸಲಾಗಿರ್ತಕ್ಕಂಥದ್ದು ಹಾಗೆ ರಾಜ್ಯದ ಜಾನಪದ ಕಲೆಗಳನ್ನ ಉಳಿಸಿ ಬೆಳೆಸೋದಕ್ಕೆ ಅಂತ ಹೇಳಿ ಮತ್ತು ಯುವ ಪೀಳಿಗೆಗೆ ಪರಿಚಯಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಕ್ಕಂಥ ರಾಮನಗರ ಜಿಲ್ಲೆಯ ಜಾನಪದ ಲೋಕಕ್ಕೆ ಎರಡು ಕೋಟಿ ರೂಪಾಯಿಯ ಅನುದಾನವನ್ನ ನೀಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ ಇದೇ ಮಾದರಿಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಒಂದು ಜಾನಪದ ಲೋಕ ಸ್ಥಾಪನೆ ಮಾಡೋದಕ್ಕೆ ಕ್ರಮವನ್ನು ವಹಿಸಿದ್ದಾರೆ ಈಗ ನಮ್ಮಲ್ಲಿರ್ತಕ್ಕಂಥ ಜಾನಪದ ಲೋಕ ಎಲ್ಲಿದೆ ಅಂದಾಗ ರಾಮನಗರ ಜಿಲ್ಲೆಯಲ್ಲಿದೆ ಅನ್ನುವಂಥದ್ದು ತಿಳಿದಿರ್ಬೇಕು ಅದೇ ರೀತಿ ಈ ಬಾರಿಯ ಬಡ್ಜೆಟ್ನಲ್ಲಿ ಮತ್ತು ಯಾವ ಭಾಗದಲ್ಲಿ ಈ ಒಂದು ಜಾನಪದ ಲೋಕದ ಸ್ಥಾಪನೆ ಆಗೋದಕ್ಕೆ ಹೊರಟಿದೆ ಅಂತ ಅಂದಾಗ ಕೊಪ್ಪಳ ಜಿಲ್ಲೆಯಲ್ಲಿ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ ಹಾಗೇನೆ ಬಂಜಾರ ಸಮುದಾಯದ ಸಾಂಸ್ಕೃತಿಕ ಮತ್ತು ಜಾನಪದ ನೃತ್ಯ ಕಲೆಗಳು ನಶಿಸಿ ಹೋಗ್ತಿರ್ತಕ್ಕಂಥ ಕಾರಣ ಅವರ ಸಂಸ್ಕೃತಿಯನ್ನ ಬೆಳೆಸೋದಕ್ಕೆ ಮತ್ತು ಅದನ್ನ ಉಳಿಸುವಂತ ನಿಟ್ಟಿನಲ್ಲಿ ವಿನೂತನವಾದಂತ ಕಾರ್ಯಕ್ರಮ ಆಯೋಜಿಸೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಕರ್ನಾಟಕದ ಬುಡಕಟ್ಟು ಸಮುದಾಯದ ಜನರ ಕಲಾ ಪ್ರತಿಭೆಯನ್ನು ಪರಿಚಯಿಸುವಂತ ಹಿತದೃಷ್ಟಿಯಿಂದ ಮತ್ತು ಅವರ ಸಂಸ್ಕೃತಿ ಜಾನಪದ ವೈದ್ಯ ಪದ್ಧತಿ ಜಾನಪದ ಕಲೆಗಳ ಪ್ರದರ್ಶನ ಕರಕುಶಲ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸೋದಕ್ಕೆ ಉತ್ತೇಜನ ನೀಡಲು ಬುಡಕಟ್ಟು ಜನಾಂಗದ ಕಲಾವಿದರ ಸಮಾವೇಶ ಕೂಡ ಆಯೋಜಿಸೋದಕ್ಕೆ ಕ್ರಮವನ್ನ ವಹಿಸ್ತಾ ಇದ್ದಾರೆ ಈ ರೀತಿ ಕನ್ನಡ ಕರ್ನಾಟಕ ಇದರ ಪರಂಪರೆ ಮತ್ತು ಸಂಸ್ಕೃತಿ ಮತ್ತು ಜನಪದ ವಿವಿಧತೆಗಳನ್ನ ಶ್ರೇಷ್ಠತೆಗಳನ್ನ ಕಲೆಗಳನ್ನ ಉಳಿಸುವಂತ ಒಂದು ಆಚರಣೆ ಇಡೀ ವರ್ಷ ಪೂರ್ತಿ ನಡೆಯಲಿದೆ ಈ ಬಾರಿ ಇದು ಈ ಒಂದು ಸುವರ್ಣ ಮಹೋತ್ಸವದ ಒಂದು ಸಂಭ್ರಮದ ಭಾಗಗಳಾಗತ್ತೆ ಮುಂದಿನ ಆರ್ಟಿಕಲ್ ಸಂಸದರ ನಿಧಿ ಜಾಧವ್ ಶೂನ್ಯ ಶಿಫಾರಸು ಅನ್ನುವಂಥದ್ದು ಈ ಒಂದು ಕೇಂದ್ರದ ಪಟ್ಟಿಯಲ್ಲಿ ಸಚಿವ ಆರ್ ಕೆ ಸಿಂಗ್ ಅವರು ಕೂಡ ಸೇರಿದಂತೆ ನಾಲ್ವರು ಸದಸ್ಯರು ಸಂಸದರು ಇರತಕ್ಕಂತದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ ಇಲ್ಲಿ ನಮಗ್ ಗೊತ್ತಿದೆ ಇದೀಗ ಪಾರ್ಲಿಮೆಂಟಿನ ಸೆಷನ್ ಅನ್ನುವಂಥದ್ದು ಚಾಲ್ತಿಯಲ್ಲಿದೆ ಇಡೀ ದೇಶದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಯಾವ ಸಂಸದರು ಸಂಸದರ ನಿಧಿಗಳನ್ನ ಬಳಸಿಲ್ಲ ಅನ್ನುವಂತ ಒಂದು ಪ್ರಶ್ನೆಯ ಕುರಿತಂತೆ ವಿವರಗಳನ್ನ ನೀಡಬೇಕು ಅಂತ ಹೇಳಿ ಪಾರ್ಲಿಮೆಂಟಿನ ಸಂಸದ ಥಾಮಸ್ ಚಾಯಿಕಡನ್ ಅವರು ಲೋಕಸಭೆಯಲ್ಲಿ ಬುಧವಾರ ಒಂದು ಪ್ರಶ್ನೆಯನ್ನ ಕೇಳಿದ್ರು ಇದಕ್ಕೆ ಕೇಂದ್ರ ಯೋಜನೆ ಹಾಗೂ ಕಾರ್ಯಕ್ರಮ ಅನುಷ್ಠಾನ ಸಚಿವರಾದಂತ ಇಂದ್ರಜಿತ್ ಸಿಂಗ್ ಅರವತ್ತೈದು ಪುಟಗಳ ಉತ್ತರವನ್ನ ನೀಡಿದ್ದಾರೆ ಈ ಉತ್ತರದ ಪ್ರಕಾರ ಉಮೇಶ್ ಜಾಧವ್ ಕೇಂದ್ರ ಕೇಂದ್ರ ಸಚಿವರಾದಂತಹ ಆರ್ ಕೆ ಸಿಂಗ್ ಲಕ್ಷದ್ವೀಪದ ಎನ್ ಸಂಸದ ಫೈಜಲ್ ಪಿಪಿ ಮಹಮ್ಮದ್ ಮತ್ತು ಜಾರ್ಖಂಡ್ನ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಇವರು ಸಂಸದರ ನಿಧಿಯಡಿ ಕಾಮಗಾರಿಗಳನ್ನ ನಡೆಸೋದಕ್ಕೆ ಕಳೆದ ಮೂರು ವರ್ಷಗಳಲ್ಲಿ ಒಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಶಿಫಾರಸುಗಳನ್ನು ಮಾಡಿಲ್ಲ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸುತ್ತೆ ಇದರ ಹಿನ್ನೆಲೆಯಲ್ಲಿ ಏನಿದು ಸಂಸದರ ನಿಧಿ ಅಂತ ಹೇಳಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಅದಕ್ ಮುಂಚೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರ ವಿಚಾರ ಆಗಿರೋದ್ರಿಂದ ಯಾರ ಇವರು ಜಾಧವ್ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಅಂದ್ರೆ ಗುಲ್ಬರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸೋ ಮುಖಾಂತರ ಇಡೀ ದೇಶದ ಗಮನವನ್ನ ಸೆಳೆದಂಥವ್ರೆ ಈ ಜಾಧವ್ ಅವರು ಉಮೇಶ್ ಜಾಧವ್ ಅವರು ಸಂಸದರಾಗಿದ್ದು ಕೂಡ ಕಳೆದ ಮೂರು ವರ್ಷಗಳಲ್ಲಿ ಸಂಸದರಿಗಾಗಿ ಇರತಕ್ಕಂತ ಸಂಸದರ ಸ್ಥಳೀಯ ಕ್ಷೇತ್ರಾಭಿದ ಕ್ಷೇತ್ರಾಭಿವೃದ್ಧಿ ಯೋಜನೆ ಎಂಪಿ ಲಾರ್ಡ್ಸ್ನ ಅಡಿಯಲ್ಲಿ ಕಾಮಗಾರಿಗಳಿಗೆ ಅನುದಾನವನ್ನ ಕಳೆದ ಮೂರು ವರ್ಷಗಳಲ್ಲಿ ಒಂದು ರೂಪಾಯಿಯನ್ನು ಕೂಡ ಯಾವುದೇ ಶಿಫಾರಸನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಇದು ಅವರಿಗೆ ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದಾಗತ್ತೆ ಇನ್ನ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಂಪಿ ಲಾರ್ಡ್ಸ್ ಯೋಜನೆಯ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಭಾರತ ಸರ್ಕಾರ ಇಪ್ಪತ್ತ್ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ರೂಪಿಸಿದಂತ ಒಂದು ಯೋಜನೆ ಆಗುತ್ತೆ ಅಭಿವೃದ್ಧಿ ಕಾರ್ಯಗಳನ್ನ ಶಿಫಾರಸು ಮಾಡೋದಕ್ಕೆ ಅದು ಕೂಡ ಎಂಪಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಶಿಫಾರಸು ಮಾಡಲು ಸ್ಥಳೀಯವಾಗಿ ಭಾವಿಸುವಂತ ಅಗತ್ಯತೆಯ ಆಧಾರದ ಮೇಲೆ ಬಾಳಿಕೆ ಬರುವಂತ ಸಮುದಾಯದ ಆಸ್ತಿಗಳನ್ನ ರಚನೆ ಮಾಡೋದಕ್ಕೆ ಒತ್ತು ನೀಡುತ್ತಾರೆ ಈ ಒಂದು ಹಣವನ್ನ ಅದಕ್ಕಾಗಿ ಬಳಸಲಾಗುತ್ತೆ ಇಂಥ ಒಂದು ಎಂಪಿ ಲಾಡ್ಸ್ ನ ಅಡಿಯಲ್ಲಿರ್ತಕ್ಕಂಥ ಯಾವುದೇ ಹಣವನ್ನ ಬಳಕೆ ಮಾಡಿಲ್ಲದೆ ಇರತಕ್ಕಂಥದ್ದು ಈ ಒಂದು ಪಿಗಳಿಗೆ ಒಂದು ಕಪ್ಪು ಚಿಕ್ಕ ಅಂತಾನೆ ಹೇಳಬಹುದಾಗುತ್ತೆ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ವಿಭಾಗವು ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅನುಷ್ಠಾನದ ಜವಾಬ್ದಾರಿಯನ್ನ ವಹಿಸುತ್ತೆ ಈ ಯೋಜನೆಯ ಅಡಿಯಲ್ಲಿ ಪ್ರತಿ ಸಂಸದರಿಗೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೈಗೊಳ್ಳಬೇಕಾದಂತ ವಾರ್ಷಿಕವಾದಂತಹ ಕಾರ್ಯಗಳಿಗಾಗಿ ಐದು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನ ಜಿಲ್ಲಾಧಿಕಾರಿಗಳು ಸೂಚಿಸುವಂತ ಆಯ್ಕೆಯನ್ನ ಅವರು ಹೊಂದಿರ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ಕೂಡ ಯೋಜನೆಯ ಅಡಿಯಲ್ಲಿ ತಮ್ಮ ಆಯ್ಕೆಯ ಕೆಲಸದ ಅನುಷ್ಠಾನಕ್ಕಾಗಿ ದೇಶದ ಯಾವುದೇ ಒಂದು ರಾಜ್ಯದಿಂದ ಯಾವುದೇ ಒಂದು ಅಥವಾ ಹೆಚ್ಚಿನ ಜಿಲ್ಲೆಗಳನ್ನ ಆಯ್ಕೆ ಮಾಡಬಹುದು ಅಂತಂದ್ರೆ ನಾಮನಿರ್ದೇಶಿತವಾಗಿ ಆಯ್ಕೆಯಾದಂಥವರಿಗೆ ಅವರಿಗೆ ಮೀಸಲಾದಂತ ಯಾವುದೇ ಒಂದು ಪ್ರದೇಶ ಅನ್ನುವಂಥದ್ದು ಇರೋದಿಲ್ಲ ಒಂದು ವೇಳೆ ಇವತ್ತು ಚಿತ್ರದುರ್ಗ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಆಯ್ಕೆ ಆದ್ರು ಅಂದಾಗ ಅವರಿಗೆ ಒಂದಷ್ಟು ಪ್ರದೇಶ ಇರುತ್ತೆ ಇದು ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಹೇಳಿ ಅವರು ತಿಳಿಸಬಹುದಾಗತ್ತೆ ಅವರ ಒಂದು ಪ್ರದೇಶ ಅಂತ ಹೇಳಿ ಅವ್ರ ಅದನ್ನ ಗುರುತಿಸ್ಕೊಳ್ತಾರೆ ಆದ್ರೆ ಇಲ್ಲಿ ನಾಮನಿರ್ದೇಶಿತವಾಗಿ ಆಯ್ಕೆಯಾದಂಥ ಎಂ ಪಿಗಳಿಗೆ ಯಾವುದೋ ಒಂದು ಪ್ರದೇಶ ಅವರದ್ದು ಅಂತ ಹೇಳಿ ಮೀಸಲು ಅನ್ನುವಂಥದ್ದು ಆಗಿರೋದಿಲ್ಲ ಅವ್ರಿಗೆ ಅವರದ್ದೇ ಆದಂತ ಕ್ಷೇತ್ರ ಅನ್ನುವಂಥದ್ದು ಇರೋದಿಲ್ಲ ಕಾರ್ಯ ಮಾಡೋದಕ್ಕೆ ಹಾಗಾಗಿ ನಾಮಿನೇಟೆಡ್ ಎಂ ಪಿಸ್ಗಳಿಗೆ ಅಂತ ಹೇಳಿ ಅವರು ಭಾರತದಾದ್ಯಂತ ಯಾವುದೇ ರಾಜ್ಯದಲ್ಲಿರತಕ್ಕಂಥ ಯಾವುದೇ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ತಮ್ಮ ಎಂ ಪಿ ಲಾರ್ಡ್ಸ್ ಫಂಡ್ಸ್ ಅಡಿಯಲ್ಲಿ ಅಲೋಕೇಟ್ ಆಗಿರ್ತಕ್ಕಂಥ ಫಂಡ್ಸ್ ಗಳನ್ನ ಅವರು ಬಳಕೆ ಮಾಡಬಹುದಾಗಿರುತ್ತೆ ಈ ರೀತಿ ಪಾಠಗಳನ್ನ ನೀವು ಓದುವಾಗ ಒಂದೊಂದು ವಿಷಯವನ್ನ ಕೂಡ ಅರ್ಥೈಸ್ಕೊಳ್ಬೇಕು ಇಲ್ಲಿ ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ಅಂದ್ರೂ ಕೂಡ ಈ ಪ್ರಶ್ನೆ ನಿಮ್ಗೆ ಉದ್ಭವ ಆಗ್ಬೇಕು ಇಲ್ಲಿ ಎಲ್ಲ ಎಂ ಗಳು ಅವರವರ ಕ್ಷೇತ್ರಕ್ಕೆ ಹಣವನ್ನು ಖರ್ಚು ಮಾಡ್ತಾರೆ ಎಂ ಪಿ ಲಾರ್ಡ್ಸ್ ಅಂದಾಗ ನಾಮಿನೇಟೆಡ್ ಮೆಂಬರ್ಸ್ ಗೆ ಬರುವಂತವರು ಏನ್ ಮಾಡ್ತಾರೆ ಅವರಿಗೆ ಬರುವಂತ ಎಂ ಪಿ ಲಾರ್ಡ್ಸ್ ಗಳನ್ನ ಯಾಕೆಂದ್ರೆ ಅವರಿಗೆ ಒಂದು ಫಿಕ್ಸ್ಡ್ ಕಾನ್ಸ್ಟಿಟ್ಯೂನ್ಸಿ ಅನ್ನುವಂಥದ್ದು ಇರೋದಿಲ್ಲ ಅವ್ರು ನಾಮಿನೇಟ್ ಆಗಿ ಬಂದಿರ್ತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ನಾವು ಹೇಳಿಲ್ಲ ಅಂದ್ರೂ ಕೂಡ ನಿಮ್ಮ ಮನಸ್ಸಿಗೆ ಬರ್ತಾ ಹೋಗ್ಬೇಕು ಈ ರೀತಿ ನೀವು ಅಧ್ಯಯನ ಮಾಡಿದಾಗ ನಿಮ್ಮ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮುಂದಿನ ಆರ್ಟಿಕಲ್ ನಾಲ್ಕು ವರ್ಷ ಸಸಿ ನೆಟ್ಟು ಪೋಷಿಸಿದ್ರೆ ಐದು ಅಂಕಗಳನ್ನ ನೀಡ್ತಾರೆ ಶಿರಸಿಯ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೇಮವನ್ನ ಬೆಳೆಸುವಂತ ಒಂದು ಯೋಜನೆಯನ್ನ ನಾವಿವತ್ತು ಕಾಣಬಹುದಾಗಿದೆ ಇದನ್ನ ನಮ್ಮ ಯು ಪಿ ಎಸ್ ಸಿ ಅಥವಾ ಕೆಪಿ ಯ ಯಾವುದೇ ಮೇನ್ಸ್ ಉತ್ತರಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಪರಿಸರ ಸಂರಕ್ಷಣೆಯ ವಿಚಾರಗಳನ್ನ ಮಾಡುವಾಗ ಒಂದು ಸಲಹೆಯ ರೂಪದಲ್ಲಿ ನಮ್ಮ ಉತ್ತರಗಳಲ್ಲಿ ನಾವು ಒಂದು ಪಾಯಿಂಟ್ ಅನ್ನ ಆಡ್ ಮಾಡ್ಕೊಳ್ಬಹುದು ನಮ್ಮ ಉತ್ತರಕ್ಕೆ ವ್ಯಾಲ್ಯೂ ಅಡಿಷನ್ ಅನ್ನುವಂಥದ್ದಾಗುತ್ತೆ ಒಂದೊಳ್ಳೆ ಅಂಕಗಳನ್ನ ನಮ್ಮ ಉತ್ತರಗಳು ಪಡ್ಕೊಳ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಒಂದು ವಿಶಿಷ್ಟವಾದಂತ ಒಂದು ಪ್ರಯತ್ನವನ್ನ ಈಗ ಶಿರ್ಸಿಯ ಅರಣ್ಯ ಮಹಾವಿದ್ಯಾಲಯ ಅನ್ನುವಂಥದ್ದು ಮಾಡ್ತಾ ಇದೆ ವಿದ್ಯಾರ್ಥಿ ಬಳಗದಲ್ಲಿ ಒಂದು ಪರಿಸರ ಪ್ರೇಮವನ್ನ ಬೆಳೆಸುವಂತ ಒಂದು ಯೋಜನೆಯನ್ನ ಹೊರತರ್ತಾ ಇದೆ ಕೆರೆ ದಂಡೆಯಲ್ಲಿ ಎರಡೆರಡು ಗಿಡ ನೆಟ್ಟು ನಾಲ್ಕು ವರ್ಷ ಉತ್ತಮ ರೀತಿ ಪೋಷಿಸುವಂತ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪದವಿಯ ಅಂತಿಮ ಪರೀಕ್ಷೆಯಲ್ಲಿ ಐದು ಅಂಕಗಳು ಸಿಗ್ತವೆ ಅಂತ ಹೇಳಿ ಈ ಒಂದು ವಿಶ್ವವಿದ್ಯಾನಿಲಯ ಘೋಷಿಸಿರ್ತಕ್ಕಂಥದ್ದು ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಶಿರಸಿಯ ಅರಣ್ಯ ಮಹಾವಿದ್ಯಾಲಯ ಗ್ರೀನ್ ಗ್ರಾಜ್ಯುಯೇಷನ್ ಪ್ರೋಗ್ರಾಂ ಅನ್ನುವಂಥ ಒಂದು ಪ್ರೋಗ್ರಾಂ ಅನ್ನ ತಂದಿದೆ ಈ ರೀತಿಯ ಗ್ರೀನ್ ಗ್ರಾಜ್ಯುಯೇಷನ್ ಪ್ರೋಗ್ರಾಂ ಅನ್ನ ನೀವು ನಿಮ್ಮ ಉತ್ತರಗಳಲ್ಲಿ ಉದಾಹರಣೆಗಳಾಗಿ ನೀಡೋದನ್ನ ಮರಿಬೇಡಿ ಇದರಿಂದಾಗಿ ಪ್ರಸಕ್ತ ಸಾಲಿನಿಂದ ಪದವಿಯ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಇದನ್ನ ಪರಿಚಯಿಸಲಾಗಿರ್ತಕ್ಕಂಥದ್ದು ಇವರು ಮೂರು ವರ್ಷಗಳು ಪೂರೈಸಿ ಹೋಗುವಂತ ಸಂದರ್ಭದಲ್ಲಿ ಇವ್ರ ನೆಟ್ಟಿರ್ತಕ್ಕಂಥ ಗಿಡಗಳು ಚೆನ್ನಾಗಿ ಇದ್ದಂತ ಸಂದರ್ಭದಲ್ಲಿ ಅಂಕಗಳನ್ನ ಇವರು ಪಡ್ಕೊಳ್ತಾ ಹೋಗ್ತಾರೆ ಹಸಿರು ಪರಿಸರವನ್ನ ಸಂಭ್ರಮಿಸಿದ ಸಂಭ್ರಮಿಸಿದ್ರಷ್ಟೇ ಸಾಲದು ಅದನ್ನ ವಿಸ್ತರಿಸಬೇಕು ಅನ್ನುವಂತ ಈ ಮಹಾವಿದ್ಯಾಲಯದ ಆಶಯ ಅನ್ನುವಂಥದ್ದು ಇಡೀ ವಿದ್ಯಾರ್ಥಿ ಸಮುದಾಯ ನಗರದಲ್ಲಿ ರಾಯನ್ಕೆರೆ ದಂಡೆಯಲ್ಲಿ ಪದವಿ ಮೊದಲ ವರ್ಷದ ಅರವತ್ತು ವಿದ್ಯಾರ್ಥಿಗಳ ತಲಾ ವಿದ್ಯಾರ್ಥಿಗಳು ಕೂಡ ತಲಾ ಎರಡರಂತೆ ನೂರಿಪ್ಪತ್ತು ವಿವಿಧ ತಳಿಗಳ ಗಿಡಗಳನ್ನ ನಾಟಿ ಮಾಡುವಂತೆ ಮಾಡಿರ್ತಕ್ಕಂಥದ್ದು ಪಿಕಾಸಿ ಹಿಡಿದು ಹೊಂಡ ತೋಡಿ ಗಿಡ ನಾಟಿ ಮಾಡಿ ಗೊಬ್ಬರ ಹಾಕಿ ಇಲ್ಲಿ ವಿದ್ಯಾರ್ಥಿಗಳು ನೀರಿದಿದ್ದಾರೆ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಈ ಒಂದು ಪರಿಸರದ ಅರಿವನ್ನ ಮೂಡಿಸೋದ್ರ ಜೊತೆಗೆ ಅದರ ಪ್ರೇಮವನ್ನ ಬೆಳೆಸೋದ್ರ ಜೊತೆಗೆ ಕೃಷಿಯಲ್ಲಿ ಒಂದು ಆಸಕ್ತಿ ಮೂಡುವಂತೆ ಕೂಡ ಮಾಡುವಂತ ಒಂದು ವ್ಯವಸ್ಥೆ ಇದಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ ವಿಶ್ವಸಂಸ್ಥೆಯು ಮಹತ್ತರವಾದಂಥ ಯೋಜನೆಯನ್ನ ಯನ್ನ ಜಗತ್ತಿನ ಐದ್ನೂರು ವಿಶ್ವವಿದ್ಯಾಲಯಗಳು ಈಗಾಗಲೇ ಅನುಸರಿಸ್ತಾ ಇವೆ ಈ ರೀತಿಯ ಒಂದು ವಿಶಿಷ್ಟವಾದಂಥ ಒಂದು ಪದ್ಧತಿಯನ್ನ ಇಲ್ಲಿ ಕರ್ನಾಟಕದ ಅದರಲ್ಲೂ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ಶಿರಸಿಯ ಅರಣ್ಯ ಅರಣ್ಯ ಮಹಾವಿದ್ಯಾಲಯ ಕೂಡ ರೂಢಿಸ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಗೊಂದು ಹೆಮ್ಮೆಯ ವಿಚಾರ ಇದನ್ನ ನಮ್ಮ ಉತ್ತರಗಳಲ್ಲಿ ನಾವು ಅಡಿಷನ್ ಮಾಡ್ಕೊಳ್ಬಹುದಾಗತ್ತೆ ಮುಂದಿನ ಆರ್ಟಿಕಲ್ ನನ್ನ ನೆಲ ನನ್ನ ದೇಶ ಅನ್ನುವಂಥ ಒಂದು ಅಭಿಯಾನಕ್ಕೆ ಚಾಲನೆ ದೊರಕಿರ್ತಕ್ಕಂಥದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಬಂದಂತ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೈದು ವರ್ಷಗಳ ಪೂರೈಕೆ ಅನ್ನುವಂಥದ್ದು ಕಳೆದ ಸಾಲಿನಲ್ಲಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಇಡೀ ವರ್ಷ ನಾವು ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿದ್ವಿ ಈ ಒಂದು ಅಮೃತ ಮಹೋತ್ಸವದ ಸಂಭ್ರಮಾಚರಣೆಗೆ ಸಮಾರೋಪ ಕಾರ್ಯ ಅನ್ನುವಂಥದ್ದು ಈ ಬಾರಿಯ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇನ್ನ ಈ ಒಂದು ಇಪ್ಪತ್ತೈದು ವರ್ಷಗಳ ಹಾದಿ ಏನಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ನಲವತ್ತ ಏಳರವರೆಗೆ ಈ ಒಂದು ಇಪ್ಪತ್ತೈದು ವರ್ಷಗಳ ಹಾದಿಯನ್ನ ಅಮೃತ ಕಾಲ ಅಂತ ಕೂಡ ಕರಿತಾ ಇದ್ದಾವೆ ಈ ಅಮೃತ ಕಾಲದಲ್ಲಿ ಅಮೃತ ಕಾಲ್ನಲ್ಲಿ ಈ ಒಂದು ಸಂದರ್ಭದಲ್ಲಿ ಭಾರತ ಸಾಕಷ್ಟು ವಿವಿಧ ಅಭಿವೃದ್ಧಿಯ ಮಜಲುಗಳನ್ನ ಏರುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಇನ್ನು ನನ್ನ ನೆಲ ನನ್ನ ದೇಶ ಅಭಿಯಾನಕ್ಕೆ ಬರೋದಾದ್ರೆ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭದ ನಿಮಿತ್ತ ನನ್ನ ನೆಲ ನನ್ನ ದೇಶ ಅನ್ನುವಂತ ಅಭಿಯಾನವನ್ನ ಬುಧವಾರ ಚಾಲನೆ ಮಾಡಲಾಗಿರ್ತಕ್ಕಂಥದ್ದು ಈ ಮೂಲ ಈ ಮೂಲಕ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತ ಹುತಾತ್ಮನನ್ನ ನೆನೆಯುವಂತ ಮತ್ತು ಅವರಿಗೆ ಗೌರವವನ್ನ ಇಪ್ಪತ್ತೊಂದು ದಿನಗಳ ರಾಷ್ಟ್ರೀಯ ಅಭಿಯಾನವನ್ನ ಮಾಡು ಮುಖಾಂತರವಾಗಿ ಗೌರವವನ್ನ ಸಲ್ಲಿಸುವಂತದನ್ನ ಇಲ್ಲಿ ಕಾಣಬಹುದಾಗಿದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಹನ್ನೆರಡರಂದು ಚಾಲನೆಯನ್ನ ನೀಡಲಾಗಿತ್ತು ಇದರ ಅಂಗವಾಗಿ ದೇಶಾದ್ಯಂತ ಎರಡು ಲಕ್ಷಕ್ಕೂ ಅಧಿಕ ಕಾರ್ಯಕ್ರಮಗಳನ್ನ ಕೂಡ ಆಯೋಜಿಸಲಾಗಿತ್ತು ಇದೀಗ ಇದರ ಭಾಗವಾಗಿ ನನ್ನ ನೆಲ ನನ್ನ ದೇಶ ಅನ್ನುವಂತ ಅಭಿಯಾನವನ್ನ ಕೂಡ ಆಯೋಜಿಸಲಾಗ್ತಾ ಇದ್ದು ಜಿಲ್ಲೆ ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗುತ್ತೆ ಆಗಸ್ಟ್ ಮೂವತ್ತರಂದು ಕರ್ತವ್ಯ ಪಥದಲ್ಲಿ ಈ ಹಿಂದೆ ಏನು ರಾಜ್ ಪಥ್ ಅಂತ ಹೇಳಿ ಕರಿತಾ ಇದ್ರು ಅದು ಈಗ ಕರ್ತವ್ಯ ಪಥ್ ಅನ್ನುವಂತ ಹೆಸರನ್ನ ಪಡ್ಕೊಂಡಿದೆ ದೆಹಲಿಯಲ್ಲಿ ಒಂದು ರಸ್ತೆ ಇದು ಭಾರತದ ಇಂಡಿಯಾ ಗೇಟ್ ಮತ್ತು ರಾಷ್ಟ್ರಪತಿ ಭವನದ ನಡುವೆ ಇರ್ತಕ್ಕಂಥ ಒಂದು ದಾರಿ ಇದನ್ನ ಈ ಒಂದು ಕರ್ತವ್ಯ ಪಥದಲ್ಲಿ ಸಮಾರೋಪ ಸಮಾರಂಭ ಅನ್ನುವಂಥದ್ದು ಆಗಸ್ಟ್ ಮೂವತ್ತರಂದು ನಡೆಯೋ ಮುಖಾಂತರ ಇದು ಪೂರ್ಣಗೊಳ್ಳುತ್ತೆ ದೇಶಾದ್ಯಂತ ಅಮೃತ ಕಲಶ ಯಾತ್ರೆಯನ್ನ ನಡೆಸಿ ಮಣ್ಣು ಮತ್ತು ಸಸಿಗಳನ್ನ ಸಂಗ್ರಹಿಸಿ ಯುದ್ಧ ಸ್ಮಾರಕದ ಬಳಿ ಉದ್ಯಾನವನವನ್ನ ನಿರ್ಮಿಸಲಾಗುತ್ತೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಮತ್ತೊಂದು ವಿಶೇಷತೆ ಆಗುತ್ತೆ ಮೇರಿ ಮಾಟಿ ಮೇರಾ ದೇಶ್ ನನ್ನ ನೆಲ ನನ್ನ ದೇಶ ಅನ್ನುವಂತ ಅಭಿಯಾನ ಈ ಅಭಿಯಾನದ ಅರ್ಥ ಏನು ಮತ್ತು ಇದನ್ನ ಯಾವ ಉದ್ದೇಶಕ್ಕೆ ನಡೆಸ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತು ಹಾಗಾದ್ರೆ ಎಂತ ಕಾರ್ಯಕ್ರಮ ಅನ್ನೋದನ್ನ ಮತ್ತೊಮ್ಮೆ ನೋಡೋದಾದ್ರೆ ದೇಶಕ್ಕಾಗಿ ಹುತಾತ್ಮರಾದವರನ್ನ ಸ್ಮರಿಸೋದಕ್ಕೆ ನನ್ನ ನೆಲ ನನ್ನ ದೇಶ ಅನ್ನುವಂತ ಅಭಿಯಾನ ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಬಳಿ ಅಮೃತ ವಾಟಿಕಾ ಉದ್ಯಾನವನ ಅನ್ನುವಂಥದ್ದು ಸ್ಥಾಪನೆಯಾಗುತ್ತೆ ದೇಶಾದ್ಯಂತ ಅಮೃತ ಕಲಕ್ಷ ಯಾತ್ರೆಯನ್ನು ಮಾಡಿ ಮಣ್ಣು ಮತ್ತು ಸಸಿಗಳನ್ನ ಸಂಗ್ರಹಿಸಿ ಈ ಒಂದು ಸ್ಮಾರಕವನ್ನ ಉದ್ಯಾನವನವನ್ನ ತರಲಾಗುತ್ತೆ ಏಳುವರೆ ಸಾವಿರ ಸ್ಥಳಗಳಿಂದ ಏಳುವರೆ ಸಾವಿರ ಕುಂಡಗಳಲ್ಲಿ ಮಣ್ಣು ಸಸಿಗಳು ಅಮೃತ ವಾಟಿಕಾಗೆ ಬರುವಂಥದ್ದು ಇದರ ವಿಶೇಷತೆ ಆಗುತ್ತೆ ಮುಂದಿನ ಆರ್ಟಿಕಲ್ ಆರನೇ ವಯಸ್ಸಿಗೆ ಒಂದನೇ ಕ್ಲಾಸ್ ಹೈಕೋರ್ಟ್ ಅಸ್ತು ಅಧಿಸೂಚನೆಯನ್ನ ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡಲಾಗಿದೆ ಆರನೇ ವರ್ಷಕ್ಕೆ ಪ್ರವೇಶ ಸರಿ ಅಂತ ಹೇಳಿ ಕೋರ್ಟ್ ಈಗ ತಿಳಿಸಿರ್ತಕ್ಕಂಥದ್ದು ಇಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಅಂದ್ರೆ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬಹುದು ಪ್ರೈವೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬಹುದು ಅಥವಾ ಪ್ರೈವೇಟ್ ಅನ್ಐಡೆಡ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬಹುದು ಈ ರೀತಿಯ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಒಂದನೇ ತರಗತಿಗೆ ಪ್ರವೇಶವನ್ನ ಪಡಿಬೇಕು ಯಾವುದೇ ಒಂದು ಮಗು ಅಂತ ಅಂದ್ರೆ ಐದು ವರ್ಷ ಐದು ತಿಂಗಳು ಬದಲಾಗಿ ಮಗುವಿಗೆ ಆರು ವರ್ಷ ತುಂಬಿರಲೇಬೇಕು ಅನ್ನುವಂಥದ್ದನ್ನ ಈಗಿನ ಒಂದು ರಾಜ್ಯ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಹೊಡಿಸಿರ್ತಕ್ಕಂಥ ಅಧಿಸೂಚನೆ ಅನ್ನುವಂಥದ್ದು ತಿಳಿಸಿದೆ ಈ ಅಧಿಸೂಚನೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಸಲ್ಲಿಸಿದಂತ ಒಂದು ಅರ್ಜಿಯನ್ನ ಈಗ ಕರ್ನಾಟಕ ಹೈಕೋರ್ಟ್ ಅನ್ನುವಂಥದ್ದು ವಜಾ ಮಾಡಿ ಆರನೇ ವರ್ಷಕ್ಕೆ ಮೊದಲನೇ ತರಗತಿಗೆ ಸೇರುವಂತದ್ದು ಸರಿ ಇದೆ ಅಂತ ಹೇಳಿ ಹೈಕೋರ್ಟ್ ಇದನ್ನ ಒಪ್ಪಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂತ ಅಂದ್ರೆ ಇವತ್ತು ಯಾವುದೇ ಒಂದು ಮಗು ಶಾಲೆಗೆ ಸೇರಬೇಕು ಅಂತ ಅಂದ್ರೆ ಐದು ವರ್ಷ ಐದು ತಿಂಗಳು ತುಂಬಿರ್ಬೇಕಾಗತ್ತೆ ಒಂದನೇ ತರಗತಿಗೆ ಆ ಒಂದು ಮಗು ಅಡ್ಮಿಷನ್ ಅನ್ನ ಪಡ್ಕೊಳ್ಳೋದಕ್ಕೆ ಅಥವಾ ದಾಖಲಾಗೋದಕ್ಕೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ನಂತರದಲ್ಲಿ ಆ ಮಗು ಶಾಲೆಗೆ ದಾಖಲಾಗಬೇಕು ಅಂದಾಗ ಕಂಪಲ್ಸರಿಯಾಗಿ ಆ ಮಗುವಿಗೆ ಆರು ವರ್ಷ ವಯಸ್ಸು ತುಂಬಿರಬೇಕು ಅನ್ನುವಂಥದ್ದನ್ನ ಕೋರ್ಟ್ ಇಲ್ಲಿ ಸರಿ ಇದೆ ಅಂತ ಹೇಳಿ ತಿಳಿಸ್ತಾ ಇದೆ ಈ ರೀತಿಯ ಒಂದು ವಿಚಾರವನ್ನ ಈಗಾಗಲೇ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿತ್ತು ಅದನ್ನ ಸರಿ ಇದೆ ಅಂತ ಹೇಳಿ ಈಗ ಹೈಕೋರ್ಟ್ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು ಅರ್ಜಿದಾರರ ಈ ಒಂದು ವಾದವನ್ನ ಒಪ್ಪದಂತ ಹೈಕೋರ್ಟ್ ಅನ್ನುವಂಥದ್ದು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿ ಕೇಂದ್ರಿತವಾಗಿ ಸರ್ಕಾರದ ಅಧಿಸೂಚನೆ ಏನ್ ಪ್ರಕಟ ಆಗಿದೆ ಇದು ಸರಿಯಾಗಿದೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ಒಂದನೇ ತರಗತಿ ಪ್ರವೇಶಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಅರ್ಹತಾ ಮಾನದಂಡ ಸರಿಯಾಗಿ ಮಾರ್ಪಾಡು ಮಾಡಲಾಗಿದೆ ಅಂತ ಹೇಳಿ ತಿಳಿಸುತ್ತಿದೆ ಹೈಕೋರ್ಟ್ ಜಾಗತಿಕ ಶೈಕ್ಷಣಿಕ ಮಾರ್ಗಸೂಚಿಯನ್ನ ಆಧರಿಸಿ ಶಾಲಾ ಪ್ರವೇಶಾತಿ ವಯಸ್ಸನ್ನ ಎನ್ಇಪಿ ಮಾನದಂಡಗಳಲ್ಲಿ ಸೇರಿಸಲಾಗಿದೆ ಅಂತ ಕೂಡ ಇಲ್ಲಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಹಾಗಾಗಿ ಹೈಕೋರ್ಟಿನ ತೀರ್ಪಿನ ಪ್ರಕಾರವೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನ್ ತಿಳಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಆರು ವರ್ಷ ತುಂಬಿರುವಂತ ಮಗು ಒಂದನೇ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅನ್ನುವಂಥದ್ದು ಇದನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿರ್ತಕ್ಕಂಥದ್ದು ತಿಳಿದಿರ್ಲಿ ಇಂದಿನ ಕಡೆಯ ಆರ್ಟಿಕಲ್ ಕೇರಳ ಹೆಸರು ಕೇರಳಂ ಎಂದು ಬದಲು ಕೇಂದ್ರಕ್ಕೆ ಒತ್ತಾಯ ಕೇರಳದ ವಿಧಾನಸಭೆ ಅನ್ನುವಂಥದ್ದು ನಿನ್ನೆ ಅಂದ್ರೆ ಬುಧವಾರ ಸರ್ವಾನುಮತದಿಂದ ಅಂಗೀಕರಿಸಿದೆ ಕೇರಳದ ಹೆಸರನ್ನ ಕೇರಳಂ ಅನ್ನುವಂತೆ ಬದಲಾಯಿಸುವಂತೆ ಈಗ ಈ ವಿಧಾನಸಭೆ ಅನ್ನುವಂಥದ್ದು ಕೇಂದ್ರವನ್ನ ಒತ್ತಾಯಿಸ್ತಾ ಇದೆ ಈ ರೀತಿ ಹೆಸರನ್ನ ಬದಲಾಯಿಸಿ ಅಂತ ಹೇಳಿ ಭಾರತದ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಎಲ್ಲ ಭಾಷೆಗಳಲ್ಲಿ ರಾಜ್ಯದ ಹೆಸರನ್ನ ಕೇರಳಂ ಅಂತ ಹೇಳಿ ಬದಲಾಯಿಸಬೇಕು ಅಂತ ಹೇಳಿ ಇಲ್ಲಿ ಒತ್ತಾಯಿಸಲಾಗಿರ್ತಕ್ಕಂಥದ್ದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯ ವಿಜಯನ್ ಅವರು ಈ ಒಂದು ನಿರ್ಣಯವನ್ನ ಮಂಡಿಸಿದ್ದಾರೆ ಇದಕ್ಕೆ ವಿಪಕ್ಷ ಕೂಟವಾದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೂಡ ಸಮ್ಮತಿಯನ್ನ ಸೂಚಿಸದೆ ಆ ಒಂದು ವಿಧಾನಸಭೆಯಲ್ಲಿ ತರುವಾಯ ಧ್ವನಿ ಮತದಿಂದ ನಿರ್ಣಯವನ್ನ ಅಂಗೀಕಾರ ಕೂಡ ಮಾಡಲಾಗಿರ್ತಕ್ಕಂಥದ್ದು ಈ ನಿರ್ಣಯವನ್ನ ಮಂಡಿಸಿದಂತ ಪಿಣರಾಯಿ ವಿಜಯನ್ ಅವರು ರಾಜ್ಯವನ್ನ ಮಲಯಾಳಂನಲ್ಲಿ ಕೇರಳಂ ಅಂತ ಹೇಳಿ ಕರೆಯಲಾಗುತ್ತೆ ಆದರೆ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಇನ್ನು ಕೂಡ ಕೇರಳ ಅಂತಾನೆ ಇದೆ ಸಂವಿಧಾನದ ಮೊದಲ ಶೆಡ್ಯೂಲ್ನಲ್ಲಿ ಕೂಡ ನಮ್ಮ ರಾಜ್ಯದ ಹೆಸರನ್ನ ಕೇರಳ ಅಂತ ಹೇಳಿ ಬರೆಯಲಾಗಿದೆ ಹಾಗಾಗಿ ಇದಕ್ಕೆ ತಿದ್ದುಪಡಿಯನ್ನ ತಂದು ಎಲ್ಲ ಕಡೆ ಕೂಡ ಕೇರಳಂ ಅನ್ನುವಂತ ಹೆಸರನ್ನ ನೀವು ಕರಿಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಈ ರೀತಿ ಕೇಂದ್ರಕ್ಕೆ ಒಂದು ಒತ್ತಾಯ ಬಂದಿದೆ ಕೇರಳದ ಹೆಸರನ್ನ ಕೇರಳಂ ಅಂತ ಹೇಳಿ ಬದಲಾಯಿಸೋದ್ರ ಬಗ್ಗೆ ಹಾಗಾಗಿ ರಾಜ್ಯಗಳ ಹೆಸರು ಅನ್ನುವಂಥದ್ದು ಯಾವ ಶೆಡ್ಯೂಲ್ನಲ್ಲಿರುತ್ತೆ ಇದರ ಬದಲಾವಣೆಯ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಇದನ್ನು ನಾವು ಪರೀಕ್ಷಾ ದೃಷ್ಟಿಕೋನದಲ್ಲಿ ತಿಳ್ಕೊಳ್ಳುವಂಥದ್ದು ಒಳಿತಾಗುತ್ತೆ ಇದಿಷ್ಟು ಇಂದಿನ ಸಂಚಿಕೆಯಾಗಿದೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ ತಪ್ಪದೇ ನಮ್ಮ ಪ್ರಶ್ನೆಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ತಿಳಿಸಿ ಸರಿ ಉತ್ತರವನ್ನ ನೀಡುವಂತವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಶೌಟ್ಔಟ್ ಮಾಡ್ತೇವೆ ಧನ್ಯವಾದ